ಇದು ಎಲೆಕ್ಷನ್ ಟೈಮ್. ಹೀಗಾಗಿ ಕಳೆದ ರಾತ್ರಿ ರಾಣೆಬೆನ್ನೂರು ಬಳಿ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಅವರ ಬೆಂಗಾವಲು ವಾಹನಕ್ಕೆ ಒಂದು ಲಾರಿ ಡಿಕ್ಕಿ ಹೊಡೆಯಿತು. ಈ ಪ್ರಕರಣ ತಕ್ಷಣವೇ ರಾಜಕೀಯ ಬಣ್ಣವನ್ನು ಪಡೆದುಕೊಳ್ಳಿತು. ಇದು ನನ್ನ ಹತ್ಯೆಗೆ ನಡೆದ ಸಂಚು, ದೂರು ದಾಖಲಿಸಿದ್ದೇನೆ ಅಂತ ಸ್ವತಃ ಕೇಂದ್ರ ಮಂತ್ರಿ, ಗೌರವಾನ್ವಿತ ಸಚಿವರೂ ಆದಂತಹ ಅನಂತಕುಮಾರ್ ಹೆಗಡೆಯವರೇ ಹೇಳಿಬಿಟ್ಟರು. ಈ ಬೆನ್ನಲ್ಲೇ ಮಿಸ್ಟರ್ ಸಿಎಂ, ನಿಮಗೆ ತಾಕತ್ತಿದ್ರೆ ಹೆಗಡೆಯನ್ನು ರಾಜಕೀಯವಾಗಿ ಎದುರಿಸಿ, ಅದು ಬಿಟ್ಟು ಈ ರೀತಿ ಮಾಡಿದರೆ ನಾವು ಬೀದಿಗೆ ಇಳಿದ್ರೆ ಫೀಲ್ಡ್ಗೆ ಬಂದರೆ ನಿಮ್ಮನ್ನು ಯಾರೂ ಕಾಪಾಡೋಕ್ಕಾಗಲ್ಲ ಅಂತ ಸಂಸದ ಪ್ರತಾಪ ಸಿಂಹ ತಮ್ಮ ಪ್ರತಾಪವನ್ನು ಬೆಂಕಿಯಂತೆ ಉಗುಳಿಬಿಟ್ಟರು. ಸಂಸದೆ ಶೋಭಾ ಕರಂದ್ಲಾಜೆ ಅವರು ಒಂದು ಕ್ಷಣವನ್ನೂ ಕಳೆದುಕೊಳ್ಳಲಿಲ್ಲ, ಹಾರಿ ಬಿದ್ದರು ಆ ವಿಷಯದ ಹಿಂದೆ. ಇದರ ಹಿಂದೆ ಜಿಹಾದಿಗಳ ಕೈವಾಡವಿದೆ ಎಂದೇ ಘೋಷಿಸಿಬಿಟ್ಟರು. ಹೆಗ್ಗಡೆ ಹತ್ಯೆ ಆಗಿದ್ದರೆ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಿತ್ತು ಅಂತ ಟ್ವಿಟರ್ನಲ್ಲಿ ಗುಡುಗಿದ್ದಾರೆ. ಸದಾನಂದಗೌಡರು ಸೂಕ್ತ ತನಿಖೆಗೆ ಆಗ್ರಹಿಸಿದರು. ಸಿಂಹ ಟ್ವೀಟ್ಗೆ ತಿರುಗೇಟು ಕೊಟ್ಟರು. ಸಿಎಂ, ನಾನು ಹೆಗ್ಗಡೆ ಪ್ರತಾಪ್ ಸಿಂಹಗಿಂತಲೂ ದೊಡ್ಡ ಹಿಂದೂ, ಇದಕ್ಕೆಲ್ಲ ಉತ್ತರಿಸಲು ಅಸಹ್ಯ ಆಗತ್ತೆ, ಅಷ್ಟೊಂದು ಸಣ್ಣತನ ತೋರಿಸ್ತಾ ಇದ್ದಾರೆ, ಅವರದ್ದೇ ಕ್ರಿಮಿನಲ್ ಸಂಸ್ಕೃತಿ ರೀ ಇದು ಅಂತ ಕಿಡಿಕಾರದ್ರು. ಯಾವುದೇ ಒಬ್ಬ ಮೂರ್ಖನೂ ಸಹ ಆ ಜಾಗದಲ್ಲಿ ಲಾರಿಯನ್ನು ಟರ್ನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲೇ ಇಂಟೆನ್ಷನಲ್ಲಿ ಯೂ ಟರ್ನ್ ಮಾಡಿಕೊಂಡು ನಿಲ್ಲಿಸ್ಕೊಂಡಿದ್ದಾನೆ ಅಂತಾದರೆ ಇದಕ್ಕಿಂತ ಜಾಸ್ತಿ ನಾನು ಏನು ಹೇಳಬೇಕು? ಈ ಸರ್ಕಾರ ಇವತ್ತು ಏನು ಹೇಳಿದೆ ಈ ಥರ ಮೇಲ್ನೋಟಕ್ಕೆ ಏನೂ ಕಾಣೋದಿಲ್ಲ ಅಂತ, ತೀವ್ರ ತನಿಖೆಯನ್ನು ಮಾಡಿದ್ರೆ ಬೇರೆ ರೀತಿಯ ಸತ್ಯ ಹೊರಗಡೆ ಬರಬಹುದು ಅನ್ನುವಂಥದ್ದು ನನ್ನ ಮನಸ್ಸಿನಲ್ಲಿದೆ. ಈ ಥರ ಕ್ರಿಮಿನಲ್ ಆಗಿ ಯೋಚನೆ ಮಾಡಬಾರದು. ಆಕ್ಸಿಡೆಂಟ್ಗಳಿಗೆ ಯಾರಿಗೆ ಅತಿಯಾಗಿ ನೆಗ್ಲಿಜೆನ್ಸ್ ಆದರೆ ಆಕ್ಸಿಡೆಂಟ್ ಆಗುತ್ತೆ, ಓವರ್ ಸ್ಪೀಡ್ ಆದರೆ ಆಕ್ಸಿಡೆಂಟ್ ಆಗ್ತವೆ. ಅನಂತಕುಮಾರ್ ಹೆಗಡೆ ಹಿಂದೂ ಹುಲಿ, ಹಂಗಾಗಿ ಐ ಡೋಂಟ್ ನೋ, ಐ ಮೋರ್ ಹಿಂದೂ ದ್ಯಾನ್ ಪ್ರತಾಪ್ ಸಿಂಹ, ಐ ಮೋರ್ ಹಿಂದೂ ದ್ಯಾನ್ ಅನಂತಕುಮಾರ್ ಹೆಗಡೆ. ಸಿ, ಐ ಆಮ್ ಎ ಹಿಂದೂ ವಿತ್ ಸೆಕ್ಯುಲರ್, ಈಸ್ ಎನ್ ಹಿಂದೂ ವಿತೌಟ್ ಕ್ರಿಮಿನಲಿಸಮ್. ಎಸ್ ಡಿ ಪಿ ಐ ಇರ್ಬೋದು, ಪಿ ಎಫ್ ಐ ಅವರು ನಡೆಸ್ತಾ ಇರುವಂಥ ಕಾರ್ಯಾಚರಣೆಗಳನ್ನು ಕಂಡ್ರೆ ಬಹುಶಃ ಒಬ್ಬ ಕಟ್ಟರ್ ಹಿಂದೂವಾದಿ ಅಂತ ಆದಂಥ ನಮ್ಮ ಮಂತ್ರಿಗಳನ್ನು ಕೂಡ ಯಾರೇ ಟಾರ್ಗೆಟ್ ಮಾಡೋದರಲ್ಲಿ ಅಸಾಧ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ತನಿಖೆ ಆಕ್ಸಿಡೆಂಟ್ ಹೇಗಾಯ್ತು ಅನ್ನೋದನ್ನ ನೋಡೋದಾದ್ರೆ, ನಿನ್ನೆ ರಾತ್ರಿ ಶಿರಸಿಯಿಂದ ಬೆಂಗಳೂರಿಗೆ ಅನಂತಕುಮಾರ್ ಹೆಗಡೆ ಕಾರ್ನಲ್ಲಿ ಬರ್ತಾ ಇದ್ರು. ಈ ವೇಳೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ಹಲಗೇರಿ ಬಳಿ ಸಚಿವರ ಬೆಂಗಾವಲು ವಾಹನಕ್ಕೆ ಏಕಾಏಕಿ ಲಾರಿ ಡಿಕ್ಕಿ ಹೊಡಿತು. ಎಎಸ್ಐ ಪ್ರಭು ತಳವಾರ್ ಕಾಲಿಗೆ ಗಾಯವಾಯಿತು. ಲಾರಿ ಚಾಲಕ ಎನ್ಆರ್ ಪುರದ ನಾಸೀರ್ ಅವರು ಸಿಕ್ಕಿಬಿದ್ರು. ಇನ್ನು ಘಟನೆ ಬೆನ್ನಲ್ಲಿ ಟ್ವೀಟ್ ಮಾಡಿದ ಅನಂತಕುಮಾರ್ ಹೆಗಡೆ, ಇದು ಹತ್ಯಾ ಯತ್ನ, ಇದು ಬರುವಿಕೆಗಾಗಿಯೇ ಕಾಯ್ಕೊಂಡು ಮಾಡಿದಂತಹ ಒಂದು ಕೃತ್ಯ ಅಂತ ಆರೋಪವನ್ನ ಮಾಡಿದ್ರು. ತಾವಿದ್ದ ಕಾರು ಬರ್ತಿದ್ದಂತೆ ಲಾರಿ ಚಾಲಕ ಉದ್ದೇಶಪೂರ್ವಕವಾಗಿ ತಮ್ಮ ಮೇಲೆ ಹರಿಸಿದ್ದಾನೆ, ಆದರೆ ಅದೃಷ್ಟವಶಾತ್ ಅಪಾಯದಿಂದ ಪಾರಾಗಿದ್ದೇನೆ ಅಂದ್ರು. ಆದರೆ ಎಸ್ಪಿ ಪರಶುರಾಮ್ ಮಾತ್ರ ಲಾರಿ ಚಾಲಕ ದಾರಿ ತಪ್ಪಿ ಬಂದಿದ್ದಾನೆ, ತನಿಖೆ ಮುಂದುವರಿಸಿದ್ದೀವಿ ಅಂತ ಸ್ಪಷ್ಟಪಡಿಸಿದ್ರು. ಇನ್ನು ಗೃಹ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ತನಿಖೆ ಮಾಡಿಸ್ತೇವೆ ಅಂದರು. ಅವರು ಹಲಗೇರಿ ಬೈಪಾಸ್ಗೆ ಹೋಗದಲ್ಲೇ ಹಲಗೇರಿ ಓವರ್ ಬ್ರಿಡ್ಜ್ಗೆ ಬಂದಿದ್ದಾರೆ. ಬಂದ ತಕ್ಷಣ ಅವರಿಗೆ ರಿಯಲೈಸ್ ಆಗಿದೆ, ಅವರು ರಾಂಗ್ ವೇದಲ್ಲಿ ತಗೊಳ್ಳೋ ಟರ್ನ್ ಮಾಡೋ ಟೈಮಲ್ಲಿ ಸಚಿವರ ಪೈಲಟ್ ಮತ್ತು ಸಚಿವರ ಕಾರು ಪಾಸ್ ಆಗಿದೆ. ಹಿಂದಿನಿಂದ ಬಂದಿರತಕ್ಕಂತಹ ಬೆಂಗಾವಲು ವಾಹನ ಲಾರಿಗೆ ಡಿಕ್ಕಿಯನ್ನು ಮಾಡಿದೆ. ಮೇಲ್ನೋಟಕ್ಕೆ ಅದು ಅಪಘಾತ ಪ್ರಕರಣ ಅನ್ನೋ ಥರ ಕಾಣ್ತಾ ಇದೆ. ಯಾಕಮ್ಮ ಮಾಡೋಕ್ಕೋಸ್ಕರ, ಆದರೂ ಕೂಡ ಅವರು ಕೇಂದ್ರದಲ್ಲಿ ಒಬ್ಬ ಸಚಿವರಾಗಿದ್ದಾರೆ, ಅವರು ಅಲಿಗೇಷನ್ ಮಾಡಿದಾಗ ಅದನ್ನ ಎನ್ಕ್ವೈರಿ ಮಾಡೋ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು, ಖಂಡಿತ ಮಾಡಿಸ್ತೀವಿ. ಹಾಗಾದ್ರೆ ಏನಿದರ ಹಿನ್ನೆಲೆ, ಲಾರಿ ಚಾಲಕರ ಹಿನ್ನೆಲೆ ಏನಿದೆ ಅಂತ ನೋಡ್ಬಿಡೋಣ. ಲಾರಿ ಚಾಲಕ ಎನ್ಆರ್ಪುರ ತಾಲೂಕಿನ ಮುತ್ತಿನಕಟ್ಟೆಯ ನಾಸೀರ್, ಐ ರಿಪೀಟ್, ಲಾರಿ ಚಾಲಕ ಎನ್ಆರ್ಪುರ ತಾಲೂಕಿನ ಮುತ್ತಿನಕಟ್ಟೆಯ ನಾಸೀರ್, ಲಾರಿ ಮಾಲೀಕ ನಾಸೀರ್ ಅಹಮದ್, ನೋ ಕನ್ಫ್ಯೂಷನ್, ಓಕೆ. ಮೂಲ ಮಾಲೀಕ ಕೊಪ್ಪದ, ಬಿಜೆಪಿ ಜೊತೆ ಗುರುತಿಸಿಕೊಂಡಿದ್ದಾರೆ ಎನ್ನಲಾದ ನಾಗೇಶ್ ಮೂಲ ಮಾಲೀಕರು ಅಂದ್ರೆ ಅವರು ಲಾರಿ ಮಾರಿರ್ಬೇಕು. ದಾಖಲೆಗಳಲ್ಲಿ ಈಗಲೂ ಮಾಲೀಕರ ಹೆಸರಾಗಿ ನಾಗೇಶ್ ಇದೆ, ಆದರೆ ಈ ಲಾರಿಯನ್ನು ಅವರು ಮಾರಿ 2 ತಿಂಗಳಾಗಿದೆ, ದಾಖಲೆಗಳು ವರ್ಗಾವಣೆ ಆಗಿಲ್ಲ ಹೊಸಬರಿಗೆ ಅಷ್ಟೇ. ಭಾನುವಾರ ರಾತ್ರಿ ಎನ್ಆರ್ಪುರದಿಂದ ರಬ್ಬರ್ ಹೊತ್ತು ಹುಬ್ಬಳ್ಳಿಗೆ ಹೊರಟಿತ್ತು ಈ ಲಾರಿ, ಹುಬ್ಬಳ್ಳಿಗೆ ಹೋಗಿತ್ತು ಈ ಲಾರಿ. ಕಿರಾಣಿ ಸಾಮಗ್ರಿ ಹೊತ್ತು ರಿವರ್ಸ್ ಶಿವಮೊಗ್ಗಕ್ಕೆ ತೆರಳುವಾಗ ಈ ಘಟನೆ ಆಗಿದೆ. ಸರ್, ಅನಂತಕುಮಾರ್ ಹೆಗಡೆ ಅವರಿಗೆ ಆಕ್ಸಿಡೆಂಟ್ ಆದರೆ ಅದು ಸಿಎಂ ಹೇಗೆ ಕಾರಣ ಆಗ್ತಾರೆ, ಹತ್ಯೆ ಮಾಡಿದ್ದಾರೆ ಅಂತ ಯಾಕೆ ಆರೋಪ ಬರುತ್ತೆ ಈ ಬಿಜೆಪಿ ಕಡೆಯಿಂದ? ಇದು ನಮ್ಮಲ್ಲಿ ಒಂದು ಚಾಳಿ ಸ್ಟಾರ್ಟ್ ಆಗಿದೆ, ಹೊಸ ಚಾಳಿ ಎಲ್ಲ ಪಕ್ಷದವ್ರಿಗೆ, ದಿಲ್ಲಿಯಿಂದ ಹಳ್ಳಿಯವರೆಗೆ. ಏನಾರು ಆದ ತಕ್ಷಣ ಯಾರು ಒಬ್ಬರನ್ನ ಫಿಕ್ಸ್ ಮಾಡಿ ಮೇಲವ್ರನ್ನ ಹೇಳ ತಕ್ಕಡೆ ಸೇರಿಸ್ಬಿಡೋದು. ಈಗ ಉದಾಹರಣೆಗೆ ದೇಶದಲ್ಲಿ ಎಲ್ಲೋ ಮೂಲೆಯಲ್ಲಿ ಏನಾರು ಆದಾಗ ಈಗ ರಾಹುಲ್ ಗಾಂಧಿ ಒಂದು ಟ್ವಿಟ್ ಹಾಕಲ್ವಾ, ನರೇಂದ್ರ ಮೋದಿ ರೆಸ್ಪಾನ್ಸಿಬಲ್ ಅನ್ಬಿಡೋದು. ಏನ್ ಮಾಡ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ ನರೇಂದ್ರ ಮೋದಿ, ವಾಟ್ ಇಸ್ ಇಟ್ ಡೂಯಿಂಗ್ ಅನ್ಬಿಡೋದು.
ಅಮೇತಿ ಯಾಕ್ರಿ ಡೆವಲಪ್ ಆಗಿಲ್ಲ ಅಂತಂದ್ರೆ ಆಸ್ಕ್ ಯೋಗಿ ಅನ್ಬಿಡೋದು. ಈ ಉಡಾಫೆ ಮತ್ತು ಬಾಯಿಗೆ ಬಂದಂತೆ ಯಾರಿಗೋ ಫಿಕ್ಸ್ ಮಾಡೋ ಚಾಳಿ, ವೈರಸ್ಸು, ರೋಗ, ದುರಭ್ಯಾಸಗಳು ಪ್ರಾರಂಭ ಎಲ್ಲರಿಗೂ ಆಗಿದೆ. ಆ ಚಾಳಿಯನ್ನು ಎಲ್ಲರೂ ಮುಂದುವರಿಸ್ತಾರಷ್ಟೆ. ನಂಬರ್ ಒನ್, ಇದು ಅದರ ಮುಂದುವರಿದ ಭಾಗ ಅಷ್ಟೆ. ನೌ ಕ್ವಶ್ಚನ್ ಈಸ್, ಅದು ಹತ್ಯೇನಾ ಹತ್ಯೆ ಪ್ರಯತ್ನವಾ? ಇರಬಹುದು, ಗೊತ್ತಿಲ್ಲ, ವಿ ಡೋಂಟ್ ನೋ. ಪ್ಯೂರ್ ಆಕ್ಸಿಡೆಂಟಾ? ಇರಬಹುದು, ವಿ ಡೋಂಟ್ ನೋ, ಗೊತ್ತಿಲ್ಲ. ಓಕೆ, ತೀರ್ಮಾನವನ್ನ ತನಿಖೆಗೆ ಕನಿಷ್ಠ ಸೌಜನ್ಯದಲ್ಲಿ ಒಂದು 72 ಗಂಟೆ ಬಿಡಿ, ಒಂದು 48 ಗಂಟೆ ಬಿಡಿ, ಕನಿಷ್ಠ ಸೌಜನ್ಯ ಕಾನೂನು ತೋರಿಸ್ಬೋದಾದ್ದು. ಫಾರ್ ಎಕ್ಸಾಂಪಲ್, ಗೌರಿ ಹತ್ಯೆ ಲಂಕೇಶ್ ಆದಾಗ ನಾನು ಈ ನಿಲುವನ್ನು ಹೇಳ್ತಾನೆ ಹೋದೆ. ಯಾತಕ್ಕೆ ನೀವು ಅದನ್ನು ತಗೊಂಡೋಗಿ ಯಾರ್ದೋ ತಲೆ ಕಟ್ತೀರಿ? ಇನ್ನೇನು BJP ಲೀಡರ್ಗಳೇ ಮಾಡಿಬಿಟ್ರು ಅನ್ನೋ ಟೈಪಲ್ಲಿ, ಅಥವಾ ಇನ್ಯಾರೋ ಬಲಪಂಥೀಯ ಚಿಂತನೆ ಇರಬಹುದಾದಂತಹವರು, ಹಿಂದುತ್ವದ ಗುಂಪುಗಳೇ ಮಾಡಿಬಿಟ್ರು, ಯಾಕೆ ಕಟ್ತೀರಿ? ವೇಯ್ಟ್, ಕಾಯಿರಿ, ತನಿಖೆ ಆಗ್ತಾ ಆಗಲಿ. ಆಮೇಲೆ ಅವರೇ ಆದರೆ ಅವ್ರನ್ನ ತಗೊಂಡೋಗಿ ಸರ್ಕಲ್ಲಲ್ಲಿ ನೇಣಾಕಿ ಯಾರು ಬೇಡ ಅಂದವರು, ಇಲ್ಲದಿದ್ದರೆ ಸುಮ್ಮನಿರಿ, ನೋ, ಯಾರು ಕೆಲಸಗಳಲ್ಲ. ಇಲ್ಲೂ ಹಾಗೆ, ಈಗ ಕಾಯಕ್ಕೆ ತಯಾರಿ ಇಲ್ಲ, ಡಿಸೈಡ್ ಮಾಡಬೇಕಾಗಿ, ನಾನು ಹೇಳಬೇಕಾದನ್ನ ಹೇಳಬಿಡ್ತೀನಿ, ಮುಗ್ದಾಯ್ತು ಕತೆ, ಆಮೇಲೆ ನೋಡ್ಕೊಳ್ಳೋಣ ಅದೇನಾಗುತ್ತೋ ಹಾಕೊಂಡೋಗ್ಲಿ. ನೌ ದ ಕ್ವಶನ್ ಈಸ್, ಯಾಕೆ ಈ ರೀತಿ ಟರ್ನ್ ಈಗ ಪಡ್ಕೋತಿದ್ವು? ಇಟ್ಸ್ ಎಲೆಕ್ಷನ್ ಸಮಯದಲ್ಲಿ ನಾಯಿ ಜೋರಾಗಿ ಬೊಗಳಿದರು, ಬೆಕ್ಕು ಜೋರಾಗಿ ಕುಯಿ ಅಂದರು, ಅದಕ್ಕೆ ಒಂದು ಬಣ್ಣ ಬರುವ ಸಾಧ್ಯತೆ ಇರುತ್ತೆ. ಯಾರದ್ದಾರು ಮನೆ ರೋಡಲ್ಲಿ, ಲೀಡರ್ಗಳ ಮನೆ ರೋಡಲ್ಲಿ ಹತ್ತಾರು ನಾಯಿಗಳು ಏಕದಮ್ ರಾತ್ರಿ ಬೊಗಳ್ತಿವೆ ಅಂತ ಇಟ್ಕೊಳ್ಳಿ, ಬೇಕಾದ್ರೆ ಬೆಳಿಗ್ಗೆ ಎದ್ದು ಸ್ಟಾರ್ಟ್ ಆಗತ್ತೆ ಅದು, ಬೇಕಾದ್ರೆ ಅದಕ್ಕೊಂದು ಬಣ್ಣ ಕಟ್ಕೋಬೋದು. ಬೇಕಾದ್ರೆ ಇದು ಎಲೆಕ್ಷನ್ ಟೈಮ್, ಒಂಥರ ವಿಪರೀತ ಬುದ್ಧಿವಂತಿಕೆಯಲ್ಲಿ ಎಲ್ಲರೂ ಕೆಲಸ ಮಾಡ್ತಿರ್ತಾರೆ ಇದರಲ್ಲಿ, ಯಾರು ಯಾರನ್ನು ಎಲ್ಲಿ ತಗಲಿಸಿದ್ರೆ ಸಾಕಿದ್ದಕ್ಕೆ ಅಂತ. ಬಹುಶಃ ಎಲೆಕ್ಷನ್ ಟೈಮ್ ಆದ್ರಿಂದ ಇದು ಕ್ವಿಕ್ಲಿ ಒಂದು ಟರ್ನ್ ಅನ್ನು ತೆಗೆದುಕೊಂಡಿದೆ ಇದು, ನಂಬರ್ ಒನ್. ಬಟ್ ಇಟ್ ಡಸಂಟ್ ಮೀನ್ ಕೇಂದ್ರ ಮಂತ್ರಿ ಹೇಳ್ತಿರೋದು ನಾನೇ ಇಟ್ಕೊಳ್ಳೋಣ, ನನ್ನ ಕಾರೇ ಇದೆ ಅಂತ ಇಟ್ಕೊಳ್ಳೋಣ, ನಾಳೆ ನನಗೂ ಈ ಅನುಮಾನ ಬರಬಹುದೇನೋ. ಅಂದ್ರೆ ಒನ್ ವೇನಲ್ಲಿ ಲಾರಿ ಯಾಕೆ ಬಂತು, ಹೌದು, ಟರ್ನಲ್ ಆಗದೆ ಇದ್ದಾಗ ಯಾಕೆ ತಗೊಂಡ? ಸಾಮಾನ್ಯವಾಗಿ ಪಬ್ಲಿಕ್ ಅಲ್ಲಿ ಹೇಗೆ ಅಂದ್ರೆ, ಕಾನ್ವಾಯ್, ನಾನು ಬೆಳಗ್ಗೆ ನ್ಯೂಸ್ ಕೆಫೆಯಲ್ಲಿ ಹೇಳ್ತಿದ್ದೆ, ನಮ್ಮ ಜನಕ್ಕೆ ಕೆಂಪ್ ಲೈಟು, ಹಸಿರು ಲೈಟು, ನೀಲಿ ಲೈಟು, ಮೆಜೆಂಟಾ ಲೈಟು, ಪಿಂಕ್ ಲೈಟು ಇವೆಲ್ಲ ಗೊತ್ತಿಲ್ಲ ಅವ್ರಿಗೆ, ಕಾರಲ್ಲಿ ಒಂದು ಲೈಟ್ ಕಾಣಿಸ್ಬಿಟ್ರೆ ಸೈಡ್ಗೆ ಹೋಗ್ತಾರೆ, ಸಾಮಾನ್ಯ ಟ್ರೆಡಿಷನಲಿ ನಮ್ಮ ಜನದ್ದು ಬುದ್ಧಿ ಆ ಥರ. ಅವರದಲ್ಲಿ ನೋಡ್ಕೊಂಡು ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಕೆಂಪ್ ಲೈಟ್ ಮಾತ್ರ ಇಂಪಾರ್ಟೆಂಟ್ ಅಲ್ವಾ, ಬ್ಲೂ ಬಿಡಂಗಿಲ್ಲ ಅಲ್ವಾ ಅಂತ ವಾಪಸ್ ಹೋಗಲ್ಲ, ಯಾರು ಹೋಗಲ್ಲ ನಮ್ಮ ಜನ. ಸಾಮಾನ್ಯ ಕಾಂಡ್ವಾಯಿ ಆ ಲೈಟು ಗುಯಿ ಗುಯಿ ಅಂತ ತಕ್ಷಣ ಓಡಬಂದ್ಬಿಡ್ತಾರೆ. ಆಮೇಲೆ ಈ ಮಂತ್ರಿಗಳು ಮತ್ತು ಬೆಂಗಾವಲ್ ಕಾರುಗಳನ್ನವ್ರು ಹೊಸ ಸಿಸ್ಟಮ್ ಏನು ಅಂದರೆ ಹಾರನ್ನ ಸೈರನ್ನೇ ಯೂಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರು ಸುಪ್ರೀಂ ಕೋರ್ಟ್ನವ್ರು ಪಾಪ ಲೈಟ್ ತೆಗೆದ್ರೆ ಇವ್ರು ರಂಗೋಲೆ ಕೆಳಕ್ಕೆ ಹೋಗ್ಬಿಟ್ಟಿದ್ದಾರೆ ಎಲ್ಲರೂ. ನಾನು ಭಾಳ ಭಾಳ ಬೆಂಗಾವಲು ಪಡೆಯವ್ರ ವಾಹನಗಳನ್ನು ಗಮನಿಸ್ತೀನಿ ಇದರ ವಿಚಾರದಲ್ಲಿ, ರಸ್ತೆನಲ್ಲಿ ಸುಮ್ ಸುಮ್ಮನೆ ಹಿಂದಕ್ಕೆ ಬಂದು ಸೈರನ್ ಹಾಕೋದು, ನಾನು 2 ಸರಿ ತಿರುಗಿ ನೋಡ್ಬಿಟ್ಟು 2-3 ಸರಿ ಬೈಸ್ಕೊಂಡಿದ್ದಾರೆ ನನ್ನ ಕೈಯಲ್ಲಿ, ಯಾಕೆ ಹೊಡಿತೀಯಾ ಸೈರನ್ನ ಅಂತ. ಅವ್ರಿಗೆ ಲೈಟ್ ಇಲ್ವಲ್ಲ, ಅದಕ್ಕೆ ಸೈರನ್ನೇ ಲೈಟ್ ಟೈಪ್, ಮಧ್ಯ ಮಧ್ಯ ಸೈರನ್ ಹಾಕೊಳ್ಳೋದು, ಏನೋ ದೊಡ್ಡ ಇವರು ಕೆಲಸ. ಹಾಗಾಗಿ ಜನರಲ್ಲಿ ಪಕ್ಕಕ್ಕೆ ಹೋಗ್ತೀವಿ ನಾವು, ಬೇಡ ಈ ದುಷ್ಟ ಸವಾಸ ಯಾವನಿಗೆ ಬೇಕು ಅಂತ. ಅವ್ರ ಮೇಲೆ ಗೌರವಕ್ಕಲ್ಲ ಅದು, 100% ಹೇಳ್ಬಿಡ್ತೀನಿ, ಜನ ರಸ್ತೆಯಲ್ಲಿ ಪಕ್ಕಕ್ಕೆ ಹೋದಾಗ ಈ ಕಾನ್ವಾಯಿಗಳಲ್ಲಿ ಗೌರವಕ್ಕೆ ಹೋಗಿರಲ್ಲ, ಎಕ್ಸೆಪ್ಟ್ ಆಂಬ್ಯುಲೆನ್ಸ್, ಗೌರವಕ್ಕೆ ಹೋಗಿರಲ್ಲ ಅವರು, ದುಷ್ಟರು, ಹೇಸಿಗೆ, ಯಾಕೆ ಬೇಕು ಇವ್ರು ಸವಾಸ ಅಂತ ಪಕ್ಕಕ್ಕೆ ಹೋಗಿರ್ತಾರಷ್ಟೇ. ಹಾಗಾಗಿ ಇಂಥ ಕೇಸ್ನಲ್ಲಿ ಆ ರೀತಿ ಒಂದು ಕಾನ್ವಾಯಿ ಬರುತ್ತೆ ಅಂದರೆ, ಒಬ್ಬ ಲಾರಿ ಚಾಲಕ ಸೈಡ್ಗೆ ಹೋಗೋದ್ ಬದಲು ನುಗ್ಗಕ್ಕೆ ಹಾಕೋದ, ಈ ರೀತಿಯ ಅನುಮಾನಗಳು ನಾನ್ ಜಾಗದಲ್ಲಿ ಇದ್ದಿದ್ರೂ ಬರ್ತಿತ್ತು. ಬಟ್ ಮೈ ಆರ್ಗ್ಯುಮೆಂಟ್ ಇಸ್ ಗಿವ್ ಇಟ್ ಟೈಮ್, ಮರುಕ್ಷಣ ಅದರೊಳಗಡೆನೆ ಕ್ಷಮ ಕರಂದ್ಲ ಜೈ ಬಂದ್ಬಿಟ್ಟು ಇದು ಜಿಯಾದಿ, ಇದು ಇನ್ನೊಂಚೂರು ಎಕ್ಸ್ಟೆಂಡ್ ಮಾಡ್ಕೊಬಿಟ್ಟು ಅಲ್ಲೇ ಡಿಕ್ಲೇರ್ ಮಾಡ್ಕೋಬೋದಾಗಿತ್ತು, ISI ಇನ್ಯಾವುದೋ ಇನ್ನೊಂದು ಮತ್ತೊಂದು ಮಗ್ದು ಇಲ್ಲ ಹೇಳ್ಬಿಟ್ಟು ಮುಗಿದು ಮುಗಿಸ್ಕೋಬೋದಾಗಿತ್ತು. ನಾವು ವೇಯ್ಟ್, ಅದು ISI ಇರಲಿ ಏನೀಗ, ಲೆಟ್ ಅಸ್ ಸೀ, ಫಾರ್ಚುನೇಟ್ಲಿ ಹಿ ಈಸ್ ಓಕೆ. ನಾವು ಲೆಟ್ ಅಸ್ ಸೀ ದಟ್ 42-48 ಗಂಟೆ ಏನಾದ್ರು ಬೇಡವಾ? ತಿರ್ಚೋ ಪ್ರಯತ್ನ ಹೇಳೋರು ಹೇಳ್ತಿರ್ತಾರೆ. ಪ್ರತಾಪ್ ಸಿಂಹ ಏನು ಮಾಡಿದ್ರು, ತಿರುಗಿಸಿದ್ರು ಅಲ್ಲಿಗೆ, ಯಾಕಂದ್ರೆ ಬಾಲ್ ಅನ್ನ ಎಲ್ಲೆಲ್ಲೋ ಹೊಡೆದ್ರೆ ಪ್ರಯೋಜನ ಇಲ್ಲ, ಹಣ್ಣಿರೋ ಗಿಡಕ್ಕೆ ಹೊಡಿಬೇಕು, ಹಣ್ಣು ಉದುರಬೇಕು, ಕಲ್ಲನ್ನ ಸುಮ್ ಸುಮ್ನೆ ಹೊಡೆದ್ಬಿಟ್ರೆ ಯಾವ್ದು ಕೆಲ್ಸಕ್ಕೆ ಬರ್ತಾರೋ ಗಿಡಕ್ಕೆಲ್ಲ ಕಲ್ಲು ಹೊಡೆದ್ರೆ, ಅವ್ರು ಹೊಡೆದ್ರು ಕಲ್ಲನ್ನು ಎಲ್ಲಿಗೆ ಹೊಡಿಬೇಕು ಅಲ್ಲಿಗೆ, ಅಲ್ಲಿಗೆ ತಗಲ್ತದು ಅಷ್ಟೇ. ಯು ಕ್ಯಾಂಟ್ ಸ್ಟ್ರೈಟ್ ಅವೇ ಬ್ಲೇಮ್ ಎ ಚೀಫ್ ಮಿನಿಸ್ಟರ್ ರೆಸ್ಪಾನ್ಸಿಬಲ್ ಫಾರ್ ಕನ್ಸ್ಪೈರಿಂಗ್, ಒಂದು ಪಿತೂರಿಯನ್ನ ಮಾಡಿ ಒಂದು ಲಾರಿ ಬಿಟ್ಟು ಒಬ್ಬರನ್ನ ಮರ್ಡರ್ ಮಾಡ್ಸಕ್ ಹೋಗ್ತಾರೆ ಅನ್ನೋ ಲೆವೆಲ್ಗೆ ಆಗಕ್ಕಾಗಲ್ಲ. ಈ ರೀತಿಯ ಪಿತೂರಿಗಳು ರಾಜಕಾರಣದಲ್ಲಿ ಇಲ್ಲವಾ? ಎಂದೆಂದಿಗೂ ಹಿಂದೆ ಅಂದ್ರೆ ಇವೇ ಇರಬಹುದು, ಪಿತೂರಿಗಳಲ್ಲೇ ರಾಜಕಾರಣ.
ರಾಜಕಾರಣ ಇರುವುದೇ ಪಿತೂರಿಯ ಒಂದು, ರಾಜಕಾರಣದ ಮೊದಲ ಮನೆಯೇ ಪಿತೂರಿ. ಮೊದಲ ಮನೆ ರಾಜಕಾರಣದ ಯಾವುದು ಅಂದ್ರೆ ಪಿತೂರಿ. ಚೆಸ್ ಅಲ್ಲಿ ಮನೆಗಳಿರುತ್ತವಲ್ಲ, ಅದ್ರಲ್ಲಿ ಫಸ್ಟ್ ಹೌಸ್ ಯಾವುದು ಅಂದ್ರೆ ರಾಜಕಾರಣದಲ್ಲಿ ಪಿತೂರಿ. ಬಟ್ ಅವ್ರನ್ನ ರಾಜಕೀಯವಾಗಿ ಕೆಡುವಂತ ಪ್ರಯತ್ನಗಳಾಗುತ್ತೆ, ಹತ್ಯೆ ಅನ್ನುವಂತಹ ಆರೋಪ ಇವೆಲ್ಲವೂ ಕೂಡ ಹೇಳಿದ್ ನಾನು. ಈ ರೀಸನ್ಸ್ ಮೇಲಿಂದ ಬಂದಿರೋ ಚಾಳಿ ಎಲ್ಲರಿಗೂ, ಈಗ ರಾಹುಲ್ ಗಾಂಧಿ ಮಾಡಂಗೆ ಅಥ್ವಾ ಇನ್ಯಾರ ಕಾಂಗ್ರೆಸ್ನವರು ಅಥವಾ ಯಾರ ಬಿಜೆಪಿನವರು ಯಾರು ಯಾರ ಮೇಲೆ ಯಾರು ಏನ್ ಬೇಕಾದ್ರು ಸಂಬಂಧ ಇಲ್ದಿರೋದಕ್ಕೆಲ್ಲ ಹೇಳ್ಬಿಡ್ಬೋದು ಆಗತ್ಲ ಕಡೆಗೆ ಅಂತ ಬಿಟ್ಟು. ಭೂಕಂಪ ಆಯ್ತಾ ಏನು ಮಾಡ್ತಾ ಇದ್ರು ಮೋದಿ ಅನ್ಬಿಡೋದು, ಅಥವಾ ಇನ್ನೇನು ಆಯ್ತು ಏನ್ ಮಾಡ್ತಿದ್ದ ಸಿದ್ದರಾಮಯ್ಯ ಅನ್ಬಿಡೋದು. ಹಿಂಗ ಆಗೋಗಿದೆ. ಅದರ ಮುಂದುವರಿದ ಭಾಗ ನೀವು ನೋಡ್ತಾ ಇರೋದು ಇವೆಲ್ಲ ಬೆಳವಣಿಗೆ. ಸರ್, ಇಮಿಡಿಯೇಟ್ ಮೈ ವ್ಯೂ ಇಸ್ ಸಿಂಪಲ್, ಅಲೋ ದಿ ಇನ್ವೆಸ್ಟಿಗೇಷನ್. ನಾಸೀರ್ ನಾಸೀರ್ ಹುಸೇನ್ ನಾಸೀರ್ ಅಹಮದ್ ಇನ್ನೊಬ್ರು ಮತ್ತೊಬ್ರು ಪಿತೂರಿನೋ ಪಿತೂರಿ ಆಲ್ಬಮ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಮಾಡಿಕೊಂಡು ಹೌದು ಅನಿಸಿದ್ರೆ ಮುಖಾಮೂತಿ ನೋಡಿದೆ ರಪರಪರಪರಪ್ಪ ಅಂತ ಬಾರಿಸೋ ಹಂಗೆ ಹೇಳಿ ಯಾರು ಬೇಡ ಅಂತ ಅವ್ರದನ್ನು. ಅದ್ರ ಒಳಗಡೆಗೆ ಜಂಪ್ ಮಾಡಿದ್ರೆ ಸಮ್ ಟೈಮ್ಸ್ ಇಂಥ ಪ್ರಕರಣಗಳಲ್ಲಿ ಎಂಬರಾಸ್ಮೆಂಟ್ ಸಿಕ್ಕಾಕೋತೀರಿ, ಸಮ್ ಟೈಮ್ ನಾಟ್ ಆಲ್ ದ ಟೈಮ್. ಎಸ್, ಬಿಜೆಪಿ ಹತಾಶ ಮನೋಭಾವನೆ ಹತಾಶ ಹತಾಶೆ ಅಂತೆಲ್ಲ ಕರೆಯಲ್ಲ ನಾನು ಅದನ್ನ. ಇದು ರಾಜಕಾರಣದ ಮುಂದುವರಿದ ಒಂದು ಇನ್ನೊಂದು ಹಂತ, ನಮಗೆ ಅರ್ಥವಾಗದ ಮಗದೊಂದು ಹಂತ. ಈಗ ಸುದ್ದಿಯಲ್ಲಿ ಹೋಗೋದು ಅಂತಂದಾಗ ಈ ರೀತಿ ಆರೋಪ ಪ್ರತ್ಯಾರೋಪ ಆರೋಪ ಪ್ರತ್ಯಾರೋಪ, ಎಲ್ಲರದ್ದು ಆರೋಪ ಪ್ರತ್ಯಾರೋಪ ಅಷ್ಟೇ, ಯಾರು ಬಾಟಮ್ಗೆ ಹೋಗಲ್ಲ. ಮೊನ್ನೆ ದಿನೇಶ್ ಗುಂಡೂರಾವ್ ಚಪ್ಪಲಿ ಹೊಡಿ ಅನ್ಬಿಡೋದು, ಆದಿತ್ಯನಾಥ್ ಹೊಡಿ ಚಪ್ಪಲಿ ಅನ್ಬಿಡೋದು, ವಾಟ್ ಸಾರ್ಟ್ ಆಫ್ ರಬ್ಬಿಶ್ ಕಾಮೆಂಟ್. ಜಿಗ್ನೇಶ್ ಮೇವಾನಿ ಬಂದು ಅದೇ ತರ, ಅವನು ಯಾರು ಜಿಗ್ನೇಶ್ ಮೇವಾನಿ ಅಂತೆ, ಅವ್ನು ರಾಜ್ಯದಲ್ಲಿ ಬೇರೆ ಕೆಲ್ಸವಿಲ್ಲ ಅಂತ. ಆಲ್ ರೈಟ್ ಅಪ್ಪ, ಇಲ್ಲಪ್ಪ ನಮ್ಮ ರಾಜ್ಯಕ್ಕೂ ಬಂದು ಮಾಡ್ರಪ್ಪ ಯಾರು ಬೇಡ ಅಂದವರು ಪ್ರಚಾರ ಮಾಡಿ ಯಾರು ಬೇಡ ಅಂದವರು ಪ್ರಜಾಪ್ರತಿ ಬಾಯಿಗೆ ಬಂದಂಗೆ ಹಾಕ್ಬಿಡೋದು ಬಾರ್ಕೊಂಡು ಒಡಿಸ್ಬಿಡಿ ಇನ್ನೊಬ್ರಿಗೆ ಅದು ಆಗಲ್ಲ ಅಂತಾನೋ ಅರ್ಥ ಆಗುತ್ತೆ. ಎಕ್ಸಾಕ್ಟ್ಲಿ, ಯಾವಾಗ ನನ್ನ ನಿಯಂತ್ರಣವಿಲ್ಲವೋ ಇನ್ನೊಬ್ಬನಿಗೆ ನಿಯಂತ್ರಣ ಇಟ್ಕೊ ಅಂತ ಹೇಳೋದು ಕಷ್ಟ ಆಗ್ಬಿಡುತ್ತೆ. ಎಸ್, ಕೇಳಿ ಅಷ್ಟೇನಾ ಮುಗೀತಾ? ಹಾ ಮುಗಿದಿದ್ರೆ ಓಕೆ. ರಾಮಲಿಂಗ ರೆಡ್ಡಿ ಅವರಿದ್ದಾರೆ ಸರ್, ಇಲ್ಲ ಮುಂದಕ್ಕೆ ಹೋಗೋಣ ಹಂಗಾರೆ. ಆಲ್ ರೈಟ್ ಓಕೆ. ಅಲ್ಲ ಸರ್, ಈಗ ಅನಂತಕುಮಾರ್ ಹೆಗಡೆ ಅವರು ಇಷ್ಟೆಲ್ಲ ಅವ್ರನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರು ಅನ್ನುವಂಥ ವಿಷಯವನ್ನ ಈಗ ಇವ್ರು ಇಷ್ಟೊಂದು ಬಿಂಬಿಸ್ತಾ ಇದ್ದಾರೆ ಸರ್. ಈಗ ಅಲ್ಲೆಲ್ಲೋ ಹೋಗಿ ಅವ್ರನ್ನ ಟಾರ್ಗೆಟ್ ಮಾಡಬೇಕಾ? ಅದು ಲಾರಿ ಚಾಲಕನ ಬಿಟ್ಟು ಡ್ರೈವರ್ ಹೆಸರು ಕೂಡ ಇಲ್ಲಿ ದೊಡ್ಡ ವಿಷಯವಾಗುತ್ತೆ. ಇಮ್ಮಿಡಿಯೇಟ್ ಪಾಸಿಬಲ್ ಡ್ರೈವರ್ ನೇಮು ಒಂದು ಒಂದು ರೋಲ್ ಅನ್ನು ಪ್ಲೇ ಮಾಡಿರಬಹುದು, ನಾನು ಮಾಡಿಲ್ಲ ಅಂತ ಹೇಳಕ್ ಬರಲ್ಲ. ಬಟ್ ನೀವು ಕೇಳಿದ ಒಂದು ಪ್ರಶ್ನೆಗೆ ಅದಕ್ಕೆ ಉತ್ತರ ಬಹಳ ಕಷ್ಟ ನಾನು ಕೊಡೋದು. ಪಿತೂರಿಗಾರರು ಹತ್ಯೆ ಮಾಡ್ತಾರೆ ಆಗಿದೆ, ಉತ್ತರ ಕನ್ನಡ ಜಿಲ್ಲೆ ಈ ರೀತಿಯಂತಹ ದಾಳಿಗಳಲ್ಲಿ ಒಂದಿಷ್ಟು ನಾಯಕರುಗಳನ್ನು ಕಳೆದುಕೊಂಡಿರುವ ಚರಿತ್ರೆ ಇದೆ, ನೀವು ಇಲ್ಲ ಅಂತ ರಿಜೆಕ್ಟ್ ಮಾಡಬಾರ್ದು, ಇದೆ ಆಗಿದೆ ಇಂಥ ಘಟನೆಗಳಲ್ಲಿ. ಆದರೆ ನಮ್ಗೆ ಇವತ್ತಿಗೂ ಅದು ಆಗಿ ಮಾಡಿದವ್ರು ಯಾರು ಅನ್ನೋದು ಗೊತ್ತಾಗಿ, ಫಾರ್ ಎಕ್ಸಾಂಪಲ್ ಇವತ್ತಿಗೂ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಚಿತ್ರರಂಜನ್ ಕೊಲೆನ ಯಾರು ಮಾಡಿದ್ರು ಅಂತ ಕೆಲವು ಪ್ರಶ್ನೆ. ಭಟ್ಕಳದಲ್ಲಿ ಡಾಕ್ಟರ್ ಚಿತ್ತರಂಜನ್ ಅಂತ ಅದ್ಭುತ ವ್ಯಕ್ತಿಯನ್ನ ಇವರ ಗುರುನೇ ಕರೆಕ್ಟ್, ನನಗೆ ಅದೂ ಮರ್ತೋಯ್ತು ನೋಡಿ. ಡಾಕ್ಟರ್ ಚಿತ್ತರಂಜನ್ ಗುರು ಅಂತಂದ್ರೆ ಇವ್ರನ್ನ ಸಣ್ಣದಾಗ ಬೆಳೆಸಕ್ಕೆ ಸಹಾಯ ಮಾಡಿದವರು ಅವರು, ಅವ್ರ ಗುರು ಅಂತ ನಾನು ಕರೆಯಲ್ಲ, ಅವ್ರು ಹೆಂಗ್ ಕರೀತಾರೋ ನಂಗೆ ಗೊತ್ತಿಲ್ಲ. ಹಾಗಾಗಿ ಅವರದ್ದೇ ನನಗೆ ಇನ್ನೂ ಗೊತ್ತಾಗಿಲ್ಲ, 25 ವರ್ಷ ಆಗೋಯ್ತು ಕೊಲೆಯಾಗಿ, ಮನೆಗೆ ಬಂದು ಶೂಟ್ ಮಾಡ್ಬಿಟ್ಟು ಹೋಗ್ಬಿಟ್ರು. ಹಂಗಾಗಿ ಆ ರಾಜಕಾರಣದ ಸುಳಿವು ಮತ್ತು ವಾಸನೆಗಳು ಆ ಜಿಲ್ಲೆಯ ಭಾಗದಲ್ಲಿ ಇದೆ. ಹಾಗಾಗಿ ಯಾರು ಯಾರನ್ನ ಯಾತಕ್ಕೆ ಪಿತೂರಿ ಮಾಡಲಿಕ್ಕೆ ಏನು ಮಾಡ್ತಿದ್ದಾರೆ ಅಂತ ನಾನು ಕಂಪ್ಲೀಟ್ಲಿ ರೂಲ್ ಔಟ್ ಮಾಡಲ್ಲ ಯಾವುದನ್ನು. ಬಟ್ ಮೈ ಆರ್ಗ್ಯುಮೆಂಟ್ ಈಸ್ ಹ್ಯಾಂಗ್ ಆನ್ ಅಂಡ್ ವೇಟ್, ಡೋಂಟ್ ಜಂಪ್. ಜಂಪ್ ಹಾಕೋದಾದ್ರೆ ಯು ಹ್ಯಾವ್ ನೋ ರೈಟ್ ಟು ಸೇ ಗೌರಿ ಕೇಸ್ ಬಂದಾಗ. ಇಮಿಡಿಯೇಟ್ ಎಲ್ಲದಕ್ಕೂ ರಿಯಾಕ್ಷನ್ ಗಳನ್ನ ಕೊಡ್ತಾ ಹೋದ್ರೆ ಜನರು ಅಷ್ಟು ಮಾತ್ರ ಯೋಚನೆ ಮಾಡಲ್ವಾ ಸರ್? ಅವ್ರು ನಮಗಿಂತ ಬುದ್ಧಿವಂತರಿದ್ದಾರೆ, ಅವ್ರು ಬಹಳ ಆಲೋಚನೆ ಮಾಡಿ ಈ ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ದಾರೆ ಅಂತ ನಾನು ಪ್ರಭಾವಿಸ್ತೀನಿ. ಹಾಗಾಗಿ ಲಾಭ ನಷ್ಟವನ್ನು ಅವ್ರಿಗೆ ಬಿಟ್ಬಿಡೋಣ, ಗೊತ್ತಾಗಲ್ಲ. ಹಲವು ಮುಖಂಡ್ರೆ ಪ್ರತಾಪ್ ಸಿಂಹ ಅವರು ಅವ್ರಿಗೆ ಅದ ಲಾಭ ಇರೋದ್ರಿಂದಾನೇ ಹೇಳಿದಾರೇನೋ ಅಥವಾ ನಷ್ಟ ಆದ್ರೂ ಪರವಾಗಿಲ್ಲ ಅಂತ ಹೇಳಿದಾರೆ, ನನಗೆ ಹೆಂಗ್ ಗೊತ್ತು, ಅದು ಅವ್ರಿಗೆ ಬಿಡೋಣ. ಲೆಟ್ ಅಸ್ ಲಿವ್ ಇಟ್ ಟು ದೆಮ್. ಅಂದ್ರೆ ಈ ಈ ಗೀತಾ ಮಹಾದೇವ ಪ್ರಸಾದ್ ಹೇಳಿಕೆಯಿಂದ ಹಿಡಿದು ಅನಂತಕುಮಾರ್ ಹೆಗಡೆ ಅವರು ಬಹಳಷ್ಟು ವಿವಾದಗಳನ್ನ ಮೈ ಮೇಲೆ ಹೇಳ್ಕೊಳ್ತಾನೆ ಬಂದ್ರು. ಪ್ರತಾಪ್ ಸಿಂಹ ಅವರು ಅನಂತಕುಮಾರ್ ಹೆಗಡೆ ಅವರು ಕೂಡ ದಲಿತ ಅನಂತಕುಮಾರ್ ಹೆಗಡೆ ಅವರನ್ನ ಅವರ ಪಕ್ಷ ಏನು ಮಾಡಬೇಕು ಅಂತ ತೀರ್ಮಾನ, ಈ ವಿಚಾರ ಬಿಟ್ಬಿಡಿ. ಈ ವಿಚಾರದಲ್ಲಿ ಅವ್ರದ್ದೇನು ಹೇಳಿಕೆಯ ಸಮರ ಏನಲ್ಲ, ನನಗೆ ಬಂದಿರೋ ಅನುಮಾನವನ್ನ ಹೇಳಿದ್ದೇನೆ ಅಷ್ಟೇ, ಅದ್ರಲ್ಲಿ ತಪ್ಪಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನಾನಿದ್ದಿದ್ರು ನನಗೆ ಬರ್ಬೋದಾಗಿತ್ತೇನೋ ಅನುಮಾನ ಅಂತ ಹೇಳ್ತಾ ಇದ್ದೀನಿ.
ಡಿಸಿಷನ್ಗೆ ಹೋಗ್ತಾ ಇದ್ದೀರಿ ಅಂತ ಅಷ್ಟೇ ಹೇಳ್ತಿರೋದ್ರಲ್ಲಿ. ಅನಂತಕುಮಾರ್ ಹೆಗಡೆ ಅವ್ರನ್ನ ಆ ಪಕ್ಷದವರು ಏನೆಂದು ಬೆಳೆಸಬೇಕು ಎಂದು ನಿರ್ಧಾರ ಮಾಡಿದ್ದಾರೋ ನಂಗೆ ಗೊತ್ತಿಲ್ಲ. ಬಟ್ ಅವರು ಅದಕ್ಕೆ ತಕ್ಕಂತೆ ಸಿಕ್ಕಾಪಟ್ಟೆ ತಯಾರಿನೂ ಆಗಿದ್ದಾರೆ. ಆಗಲೇ ಅಂಬೇಡ್ಕರ್ ಲೆವೆಲ್ನಿಂದ ಅವರು ಸ್ಟಾರ್ಟ್ ಮಾಡ್ಕೊಂಡು ಆಗೋಗಿದೆ ಪಾಪ ಅವರು. ಮತ್ತು ಅವ್ರಿಗೆ ಮಾಧ್ಯಮ ಮೀಡಿಯಾ ಯಾರು ಏನಾರು ಹೇಳಿದ್ರೆ ಅದನ್ನು ಕೇಳಿಸ್ಕೋಬೋದು, ಸಹಿಸ್ಕೋಬೋದು, ಅಥವಾ ವಿಚ ಒಂದು ರೀತಿ ಮನನಕ್ಕೆ ಹಾಕ್ಕೋಬೇಕು ಅನ್ನೋದು ಏನಿಲ್ಲ ಅವ್ರಿಗೆ. ಯಾಕಂದರೆ ಅವ್ರಿಗೆ ಕಾರವಾರದಿಂದ ಹೊರಕ್ಕೆ ಉಳಿದಿರೋರೆಲ್ಲ ಕಮಂಗಿಗಳು ಮತ್ತು ಕೋತಿಗಳು ಮತ್ತು ಶುದ್ಧ ಪಿಟಿಪಿಟಿಗಳು ಅವ್ರಿಗೆ ಕಾರವಾರದಿಂದ ಹೊರಗಿರೋರು. ಹಾಗಾಗಿ ಅವ್ರು ದೊಡ್ಡವರು, ಅವ್ರ ಬಗ್ಗೆ ಮಾತನಾಡೋದು ಕಷ್ಟ, ತುಂಬಾ ಕಷ್ಟ ಅವ್ರ ಬಗ್ಗೆ ಮಾತನಾಡೋದು. ಬಿಟ್ಬಿಡಿ ಅವ್ರನ್ನ. ಅಲ್ಲ ಸರ್, ಇಲ್ಲಿವರೆಗೂ ಅನಂತಕುಮಾರ್ ಹೆಗಡೆ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ಗಳು ಯಾವ ಕೂಡ ಬಿಜೆಪಿಗೆ ವರವಾಗಿದೆ ಅಂತ ಹೇಳಲಿಕ್ಕೆ ಬರಲ್ಲ ಮೇಲ್ನೋಟಕ್ಕೆ. ಆದ್ಮೇಲೆ ಹೇಳಿಕೆಗಳಿಗೂ ಇದಕ್ಕೂ ಹೋಲಿಸ್ಬೇಡಿ. ಸಾವು ಮತ್ತು ಬದುಕಿನ ಪ್ರಶ್ನೆ ನನ್ನ ಅನುಮಾನ ಎತ್ತಿದ್ದೀನಿ. ಟಾರ್ಗೆಟ್ ಆಗಿರೋದಕ್ಕೆ ವಿಷಯ ಪಾಸಿಬಲ್ ಅಂತಿದೀನಲ್ಲ, ನನಗೆ ಗೊತ್ತಿಲ್ಲ ಅಂತಿದೀವಲ್ಲ, ಅದಕ್ಕೆ ಜಾಗ ಕೊಡ್ಬೇಕು ತಾನೇ, ಅಷ್ಟೇ ನಾನು ಹೇಳ್ತಿರೋದು. ಜಾಗ ಕೊಡಕ್ ಮೊದ್ಲು ಹೇಳ್ಬಿಟ್ರೆ ಅಲ್ಲ, ಎಸ್ ಪಿ ನೇ ಹೇಳ್ತಾರೆ ಸರ್ ಅವ್ರ ದಾರಿ ತಪ್ಪಿ ಬಂದು ಈ ರೀತಿ ಘಟನೆಗಳು ಆಗಿವೆ. ಇಫ್ ಎಸ್ ಪಿ ಈಸ್ ಸೇಯಿಂಗ್ ಇನ್ ಲೆಸ್ ದನ್ 12 ಅವರ್ಸ್ ದೆನ್ ಹಿ ಮಸ್ಟ್ ಸೇ ನೋ, ದಿಸ್ ಇಸ್ ನಾಟ್ ಅನ್ ಅಟೆಂಪ್ಟ್ ಟು ಮರ್ಡರ್ ಅಂತ ಹೇಳಬೇಕು. ಸುಮ್ಮನೆ ಪುಂಗಿ ಊದಬಾರ್ದು ಅವ್ರವೇ ಯಾರುವೆ ಒಂದೇ ಹಿಂಗಾಗಿತ್ತು ದಾರಿ ತಪ್ಪಿದ್ರು ಅಂತೇಳಿ ಮತ್ತೆ ಒಂದು ಕ್ವಶನ್ ಓಪನ್ ಇಡಬೇಡಿ. ನಾವು ಇನಫ್ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ, ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದ್ದೀವಿ, ಪಿತೂರಿಗಳ ಆ್ಯಂಗಲನ್ನು ನೋಡಿದ್ದೀವಿ, ಅವನ ಮೂಮೆಂಟನ್ನು ನೋಡಿದ್ದೀವಿ, ಅವನ ಮೊಬೈಲ್ ಕಾಲ್ ಸರ್ವಿಸಸ್ ಅನ್ನು ರೆಕಾರ್ಡನ್ನು ಚೆಕ್ ಮಾಡ್ಕೊಂಡಿದ್ದೀವಿ, ಅವನ ಕಾಂಟ್ಯಾಕ್ಟ್ಸನ್ನು ಚೆಕ್ ಮಾಡ್ಕೊಂಡಿದ್ದೀವಿ, ಅವನ ಹಿಂದಿನ ಏನಾದ್ರು ಸಂಘಗಳು ಸಂಬಂಧಗಳು ಮತ್ತು ಯಾವುದಾದ್ರು ಗೆಳೆತನಗಳೇನಾದ್ರು ಇದರಲ್ಲಿ ಇದೆಯಾ ಅನ್ನೋದನ್ನು ಚೆಕ್ ಮಾಡಿದ್ದೀವಿ, ಓನರ್ದು ಚೆಕ್ ಮಾಡಿದ್ದೀವಿ. ಹೆನ್ಸ್ ವಿ ಕಮ್ ಟು ಎ ಕನ್ಕ್ಲೂಷನ್, ಇಟ್ ಅಪಿಯರ್ಸ್ ಟು ಹ್ಯಾವ್ ಬಿನ್ ಎ ಮಿಸ್ಟೇಕ್ ಆಫ್ ಎ ಡ್ರೈವರ್ ಬೈ ರೋಡಲ್ಲಿ ಬಂದಿರೋದು ಅಂತ ಹೇಳಿಬಿಡ್ಬೇಕಾಗ. ಎಸ್ ಪಿಗೂ ಅದನ್ನು ಹೇಳಕ್ಕೆ ಇದು ಆತರ ಆಗಬಾರ್ದು. ಡೂ ಯುವರ್ ವರ್ಕ್ ಒಂದೆರಡು ದಿನ ಆದರೂ ಯುವರ್ ವರ್ಕ್ ಅಷ್ಟೇ.